ನಮಸ್ಕಾರ ಒಬ್ಬ ಒಳ್ಳೆಯ ರಾಜಕಾರಣಿ ಹೇಗಿರಬೇಕು ಅವನ ಅವನ ಸಮಾಜದಲ್ಲಿ ಯಾವ ಪಾತ್ರವನ್ನು ವಹಿಸಬೇಕು ಅನ್ನುವುದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿದ್ದಂಥವರು ರಾಮಚಂದ್ರ ವೀರಪ್ಪನವರು ಅವರು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು ದಲಿತರು ಆದರೂ ಸಹ ಜನಪ್ರೀತಿಯನ್ನು ಗಳಿಸಿದ್ದಂಥವರು ಅವರು ನಿಜಾಮರ ಕಾಲದಲ್ಲಿ ನಿಜಾಮನ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡಿ ಮೂವತ್ತೈದೂವರೆ ವರ್ಷ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಆದರೆ ಅದೃಷ್ಟವಶಾತ್ ಅದರ ಮೂರು ವರ್ಷವೇ ಆ ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ಸೇರುತ್ತೆ ನಮ್ಮ ಲಾಲ್ ಪಟೇಲರ ಒಂದು ಆಸಕ್ತಿಯಿಂದಾಗಿ ಆಮೇಲೆ ಅವರ ಬಿಡುಗಡೆಯಾಗುತ್ತೆ ಬಿಡುಗಡೆಯಾದ ಮೇಲೆ ಅವರು ರಾಜಕೀಯಕ್ಕೆ ಧುಮುಕ್ತಾರೆ ರಾಜಕೀಯಕ್ಕೆ ಧುಮುಕಿ ಏಳು ಬಾರಿ ಅವರು ಸಂಸತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅವರು ಕೊನೆಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಈ ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿರುತ್ತದೆ ಅಂದರೆ ಜನರ ಪ್ರೀತಿಯನ್ನು ಗಳಿಸಿದರೆ ಹೇಗೆ ಒಬ್ಬ ರಾಜಕಾರಣಿ ಮುಂದೆ ಬರ್ಬೋದು ಅನ್ನೋದಕ್ಕೆ ಒಂದು ಜೀವಂತ ಒಂದು ಉದಾಹರಣೆಯಾಗಿ ಅವರು ನಮಗೆ ಕಂಡು ಬರ್ತಾರವರು ಇಷ್ಟೆಲ್ಲ ಅವರು ಹೇಗೆ ಈ ಸಾಧನೆಗಳನ್ನು ಮಾಡಬೇಕಾಯಿತು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಅವರ ಮನಸ್ಸಿನ ಭಾವನೆಗಳು ಅವರು ನಡೆದುಕೊಂಡ ರೀತಿ ನಮಗೆ ಗೊತ್ತಾಗುತ್ತವ್ರು ಅವರು ಏಳು ಬಾರಿ ಈ ಸಂಸತ್ ಸದಸ್ಯರಾಗಿದ್ದಾಗ ಕೊನೆಗೆ ಒಂದು ಸರಿ ಈ ದೇವರಾಜರಸ್ ಮುಖ್ಯಮಂತ್ರಿ ಆದಾಗ ಅವ್ರನ್ನ ಕರೆದು ಹೇಳ್ತಾರೆ ನೀವು ಇನ್ಮೇಲೆ ನಿಂತ್ಕೋಬೇಡಿ ನೀವು ಸಾಕು ನಾವು ಬೇರೆಯವ್ರನ್ನ ನಿಲ್ಲಿಸ್ತೀವಿ ನಾವು ನಿಮಗೆ ಏನು ಬೇಕೋ ಅದನ್ನು ನಿಮಗೆ ಹಣ ಬೇಕಾದರೂ ಕೊಡ್ತೀವಿ ಆಮೇಲೆ ಜಮೀನು ಕೊಡ್ತೀವಿ ನಿಮಗೆ ಯಾವ ಅಧಿಕಾರ ಬೇಕು ರಾಜ್ಯಸಭೆ ಬೇಕಾದ್ರೆ ನಾವು ಚುನಾವಣೆ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದಾಗ ಆ ರಾಮಚಂದ್ರ ವೀರಪ್ಪ ಒಂದು ಮಾತು ಹೇಳ್ತಾರೆ ನನ್ನನ್ನು ಕೊಳ್ ದುಡ್ಡು ಕೊಟ್ಟು ಕೊಳ್ಳುವ ವ್ಯಕ್ತಿ ಇನ್ನೂ ಪ್ರಪಂಚದಲ್ಲಿ ಹುಟ್ಟಿಲ್ಲ ಸ್ವಾಮಿ ನಾನು ಹಣಕ್ಕೋಸ್ಕರವಾಗಿ ಹುಟ್ಟಿದ್ದಲ್ಲ ನಾನು ಜನ ಸೇವೆಗೋಸ್ಕರವಾಗಿ ಹುಟ್ಟಿದ್ದು ಅಂತಂದು ಅವರು ಅವರ ಎಲ್ಲ ಒಂದು ಆಮಿಷಗಳಿಗೆ ಬಲಿಯಾಗದೆ ಅವರು ಜನರ ಸೇವೆಗೆ ಅವರು ತಮ್ಮ ಜೀವನವನ್ನು ಮೀಸಲಾಗಿಡ್ತಾರೆ ಮತ್ತೊಮ್ಮೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಸಂಸತ್ ಸದಸ್ಯರಾಗಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಈ ಪ್ರಧಾನಮಂತ್ರಿಗಳಾಗಿ ಒಂದು ವಿಶ್ವಾಸ ಮತವನ್ನು ಗಳಿಸ್ಬೇಕಾಗತ್ತೆ ಅವಾಗ ಏಳೆಂಟು ಮತಗಳು ಕಡಿಮೆ ಬೀಳುತ್ತೆ ಅವಾಗ ಈ ವೀರಪ್ಪನವ್ರನ್ನ ಕರೆಸಿ ಅವರು ನಿಮಗೆ ಎಷ್ಟು ಬೇಕು ದುಡ್ಡು ಕೊಡ್ತೀವಿ ನಾವು ನಿಮ್ಮದ ಒಂದು ಓಟನ್ನು ನಮಗೆ ಹಾಕಬೇಕು ನೀವು ಅಂತ ಅವಾಗ ಅವ್ರಿಗೆ ನೀಡಿರ್ತಕ್ಕಂಥ ಉತ್ತರ ಅದು ದಾಖಲೆಯಾಗಿದೆ ಅವ್ರು ಹೇಳ್ತಾರೆ ಸ್ವಾಮಿ ನಾನು ಇರ್ತಕ್ಕಂಥದ್ದು ರೊಟ್ಟಿನೇ ಹೊರತಾಗಿ ಹಣವನ್ನೆಲ್ಲ ನಾನು ಹಣಕ್ಕೋಸ್ಕರವಾಗಿ ನಾನು ಜನಸೇವೆಯನ್ನು ಮಾಡ್ತಾ ಇಲ್ಲ ಅಂತಂದು ಅದನ್ನು ಕಠಿಣವಾಗಿ ಕಠಿಣವಾದ ಮಾತುಗಳಿಂದ ಅದನ್ನು ಖಂಡಿಸ್ತಾರೆ ಮತ್ತು ಯಾವುದೇ ಅಮಿ ಆಮಿಷಕ್ಕೆ ಅವರು ಬಲಿಯಾಗಲ್ಲ ಹೀಗೆ ಇಡೀ ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಭ್ರಷ್ಟಾಚಾರ ರಹಿತವಾಗಿ ಮತ್ತು ಜನರ ಹಿತವನ್ನು ಕಾಪಾಡತಕ್ಕಂತಹ ಒಬ್ಬ ಶ್ರೇಷ್ಠ ನಾಯಕನಾಗಿ ರಾಮಚಂದ್ರ ವೀರಪ್ಪ ಅವರು ಬೆಳಗ್ತಾರೆ ಮತ್ತು ಜನರ ಸೇವೆಗೋಸ್ಕರವಾಗಿ ತಮ್ಮ ಇಡೀ ಜೀವನವನ್ನು ಮೀಸಲಾಗಿಡ್ತಾರೆ ಅವರು ಯಾವುದೇ ಅಧಿಕಾರದ ಆಸೆಗೂ ಸಹ ಹೋಗದೇ ಇರತಕ್ಕಂಥವರು ಈ ರಾಮಚಂದ್ರ ವೀರಪ್ಪನವರು ಅವರನ್ನು ಇವತ್ತೂ ಸಹ ಬೀದರ್ ಕಡೆ ಜನ ಸ್ಮರಣೆಯನ್ನು ಮಾಡ್ತಾರೆ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು ಅನೇಕ ಸಮಾಜ ಸೇವಾ ಕಾರ್ಯಗಳಿರ್ಬೋದು ಅವುಗಳನ್ನು ಜನ ಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಂಥವರು ನಮ್ಮ ರಾಜಕಾರಣಿಗಳಿಗೆ ಒಬ್ಬರು ಆದರ್ಶವಾಗಿದ್ದಾರೆ ಅಂತ ಮಾತ್ರ ನಾವು ಹೇಳ್ಬೋದು ನಮಸ್ಕಾರ